ನಮಸ್ಕಾರ, ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್ಲು. ಬನ್ನಿ ವಿಡಿಯೋಕ್ಕೆ ಹೋಗೋಣ. ಇದು ಬಂದು ನಾವು ಕಂಪ್ಲೀಟಾಗಿ ಪಾಯಿಂಟ್ ಚೆಕ್ ಮಾಡಿದ್ದೀವಿ. ಚೆಕ್ ಮಾಡಿಬಿಟ್ಟು ಯೂಟ್ಯೂಬ್ ಆಲ್ರೆಡಿ ಹಾಕಿದ್ದೀವಿ. ಪಾರ್ಟಿ ನಿನ್ನೆ ಬಂದು ಡ್ರಿಲ್ ಮಾಡಿದ್ದಾರೆ. ನಾನು ಎಲ್ಲರಿಗೂ ಏನು ಹೇಳಿದ್ರು ಅಂದರೆ, ಬೆಳಗ್ಗೆ ಟೈಮು ಬ್ರಹ್ಮ ಮುಗುತ್ತ ಟೈಮ್ನಲ್ಲಿ ಶುರು ಮಾಡಿದ್ರೆ ಯಾವ ದಿವಸ ಬೇಕಂದರೂ ಪಾಯಿಂಟ್ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡ್ಬೋದು, ಮಾಡಿದ್ರೆ ಒಳ್ಳೇದಂತ. ಅವ್ರಿಗೂ 10 ಗಂಟೆ ಟೈಮ್ ಒಳ್ಳೇದಂದ್ರೆ, ಗಾಡಿ ಎಷ್ಟು ಗಂಟೆ ಬಂದಿದ್ದು ಗೊತ್ತಿಲ್ಲ, ಮಧ್ಯಾಹ್ನ ಬಂದಿರ್ಬೋದು. ನಾನು ಈ ಸೈಟ್ನಲ್ಲಿ ಜಮೀನಲ್ಲಿ 3 ಪಾಯಿಂಟ್ ಕೊಟ್ಟಿದ್ದೀವಿ. ಫಸ್ಟ್ ಒಂದು ಜಾಗ ಚೆಕ್ ಮಾಡಿದ್ವಿ, ನನಗೆ ಸಮಾಧಾನ ಆಗಿಲ್ಲ. ಇದು ಈ ಜಾಗ ಚೆಕ್ ಮಾಡಿದ ಜಾಗ, ಸಮಾಧಾನ ಆಗಿಲ್ಲ. ಸರಿಂದ ಇನ್ನೊಂದು ಜಾಗಕ್ಕೆ ಹೋಗಿದ್ವಿ, ಸೆಕೆಂಡ್ ಪಾಯಿಂಟ್ ಕೊಟ್ಟಿದ್ವಿ, ಅದು ನನಗೆ ಸಮಾಧಾನ ಆಯಿತು. ಸರಿನಾ? ಅದು ಆದಮೇಲೆ ಪಾರ್ಟ್ ಇನ್ನೊಂದು ಪಾಯಿಂಟ್ ಜಾಗನಲ್ಲಿ ಹೇಳಿದರು, ಅದು ನನಗೆ ಸಮಾಧಾನ ಆಗಿಲ್ಲ. 3 ಪಾಯಿಂಟಲ್ಲಿ 1 ಪಾಯಿಂಟ್ ಸಮಾಧಾನ ಆಗಿದೆ. ನಾನು ಏನು ಹೇಳಿದ್ವಿ ಸರ್, 1000 ಫೀಟ್ ಒಳಗಡೆ ನಿಮಗೆ 3 ಗ್ಯಾಪ್ ಐತೆ, ಒಂದು ಫೇಲ್ಯೂರ್ ಆಗೋದು ಇನ್ನೊಂದು ಬರಬಹುದು ಅಂತ ಹೇಳಿದ್ವಿ. ಪಾರ್ಟಿನೂ ನನಗೆ ಏನು ಮೋಸ ಮಾಡಿಲ್ಲ, ನಾನು ಏನು ಪಾರ್ಟಿಗೆ ಮೋಸ ಮಾಡಿಲ್ಲ. ಯಾವ ಜಾಗ ಹೆಂಗಂಗೆ ಮಾಡ್ತೀನೋ ಅದೇ ಥರನೇ ಇದಕ್ಕೂ ಮಾಡಿಕೊಟ್ಟಿದ್ದೀವಿ. ಇದು ನೋಡಿದ ಮೇಲೆ ಇನ್ನೊಂದು ಪಾಯಿಂಟ್ ಹೋಗಕ್ಕೆ ನೋಡಿದ್ದೀವಿ. ನೋಡಿಬಿಟ್ಟು ಹೇಳಿದ್ದೀವಿ ಸರ್, ಈ ಬೋರ್ಗೆ ಮಾಡಿದ್ರೆ ಚೆನ್ನಾಗಿರೋದಂತ ಅವರು ಆ ಪಾಯಿಂಟಿಗೆ ಮಾಡಿದ್ದಾರೆ. ಈ ಥರ ಬೋರ್ ಮಾಡ್ತೀನಿ ಮುಂಚೆನೆ ಹೇಳಿದರು, ನಾನು ಅಪ್ಡೇಟ್ ವೀಡಿಯೋಗಳು ಕಳಿಸಿ ಅಂತ ಅವ್ರಿಗೆ ಹೇಳಿದ್ದೀವಿ. ಅವ್ರು ಏನು ನನಗೆ ಕಳಿಸಿಲ್ಲ. ಆಮೇಲೆ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಹೇಳಿದ್ರು, ಕಂಟಿನ್ಯೂ ಆಗಿ ಟಚ್ ಅವ್ರಿಗೆ ಇಟ್ಕೊಂಡಿದ್ದೀವಿ. ಇಟ್ಕೊಂಡ್ಬಿಟ್ಟು ಅವರು ಫೋನ್ ಮಾಡಿದ್ದಾರೆ, ನಾನು ಮಿಡ್ ನೈಟ್ ಮಾತ್ರ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ. 2.6 ಇಂಚ್ ವಾಟ್ರ್ 1092 ಅದೇ ಫಸ್ಟ್ ಒಂದು ಪಾಯಿಂಟ್ ಮಾಡಿದೆ, ಅದು ಸಮಾಧಾನ ಆಗಿಲ್ಲ. ಈ ಪಾಯಿಂಟ್ಗೆ ಬಂದು ಮಾಡಿದರು, ಡ್ರಿಲ್ಲಿಂಗು ಹೇಳಿದರು, ಗಾಡಿ ಬಂದಿದೆ ಅಂತ. ನಾನು ಟಚ್ ಇಟ್ಕೊಂಡಿದ್ದೀವಿ, ಕೇಸಿಂಗಂದು ನಾದು 45 50 ಫೀಟನ್ನು ಬಂದಿದೆ ಅಂತ ಹೇಳಿದರು. ಆಮೇಲೆ 600 ಫೀಟ್ ಹೋಗಿದ್ದರು. 600 ಫೀಟ್ ಹೋದ್ಮೇಲೆ ನನಗೆ ಇದು ವೀಡಿಯೋ ಕಳಿಸಿದರು, ಡ್ರೈ ಪೌಡರ್ ಬಂದಿದೆ ಅಲ್ಲ ಆ ವೀಡಿಯೋ ಕಳಿಸಿದರು. ಇನ್ನು ಡೆತ್ ಹೋಗ್ಬೇಕು ಸರ್ ಹೇಳಿದ್ವಿ, ನಾನು 3 ಗ್ಯಾಪ್ ಅವ್ರಿಗೆ ಹೇಳಿದ್ವಿ, 3 ಜಾಗ ನೀರು ಬರ್ಬೋದು ಅಂತ. ಅಂತ ಸಿಗಿ 6:30 8:30 9:90 ಅಂತ ಅವರು ನೀರು ಬಂದಿಲ್ಲ ಅಂದಾಗೆ ನಾನು ಹೇಳಿದ್ವಿ ಸರ್, 1000 ಫೀಟ್ ಹೋಗಿ ಸ್ಟಾಪ್ ಮಾಡಿ ನೀರು ಬಿಡಿ ಪೂಜೆ ಮಾಡಿ ಏನೇನೋ ಪಾಪ ಆಲ್ಟ್ರೇಷನ್ ನಾನು ಹೇಳಿದ್ವಿ. ಅವರು ಪಾಪ ಎಲ್ಲ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಏನೋ ದೇವರು ಇವರಿಗೆ ಒಳ್ಳೆ ಪಾಟಿಗೆ ಇವರು ಇದು ಮಾಡಿಬಿಟ್ಟಿದ್ದಾರೆ, ಮೋಸ ಮಾಡಿಬಿಟ್ಟಿದ್ದಾರೆ. ನಾನು ಮೋಸ ಮಾಡಿದ್ರೆ ನಾನು ಒಪ್ಕೊಳ್ಳಲ್ಲ ಖಂಡಿತ, ಆಗಿ ನನ್ನ ಡ್ಯೂಟಿ ನಾನು ಮಾಡಿದ್ದೀವಿ. ಸರಿನಾ? ಆಮೇಲೆ ಅವರು ಕ್ಯಾಮ್ರಾ ಬಿಟ್ಟು ನೋಡಿ ಇದ್ದಾರೆ. ನೋಡಿದ್ರಿಗೆ ನಾನು ಎಲ್ಲೆಲ್ಲಿ ಹೇಳಿದನು ಅದೇ 3 ಜಾಗನಲ್ಲಿ ಬಂಡೆ ಚೇಂಜ್ ಆಗಿದೆ, ಗ್ಯಾಪನು ಬಂದಿದೆ. ಈಗ ಸದ್ಯಕ್ಕೆ ಹೈ ಪ್ರೆಷರ್ ಗಾಡಿಗೆ ಎಂಟಿ ಗ್ಯಾಪ್ ಆಗ್ಬಿಟ್ಟಿದೆ. ನೀವು ಹಂಗೆ ಬಿಟ್ಟರೆ ಇವತ್ತಿಲ್ಲಂದ್ರೆ ನಾಳೆ ನೀರು ಬಂದೇ ಬರುತ್ತೆ. ನಾನು ಕ್ಲಿಯರಾಗಿ ಪಾರ್ಟಿಗೆ ಹೇಳಿದ್ವಿ ಸರ್, ನೀವು 1020 ಮಾಡಿ ಕೇಸಿಂಗ್ ರಿಮೂವ್ ಮಾಡೋದು ಬೇಡ ಅಂತ. ಅಲ್ಲಿ ಏನೋ ಯಾರೋ ಏನೋ ಮಿಸ್ಗೇನ್ ಮಾಡಿದ್ರೆ ಏನೋ ಅಂತ ಅವ್ರು ಏನು 1500 ಡ್ರಿಲ್ ಮಾಡಿ ಕೇಸಿಂಗ್ ರಿಮೂವ್ ಮಾಡಿ ಮಣ್ಣು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾಕೆ ಈ ಥರ ಮಾಡಬೇಕು ಹೇಳಿ? ಎಲ್ಲರಿಗೂ ನಾನು ಹೇಳ್ತಾ ಇದ್ವಿ, ನೀವು 1000 ಫೀಟು ಚೆಕ್ ಮಾಡಿಲ್ಲ ಅಂದ ಬೋರ್ನಲ್ಲಿ 1000 ಫೀಟ್ ಡ್ರಿಲ್ ಮಾಡೋದು ಏನೋ ಸ್ವಲ್ಪ ಇರುತ್ತೆ, ಚೆಕ್ ಮಾಡಿ ಬೋರ್ನಲ್ಲಿ ಖಂಡಿತವಾಗಿರುತ್ತೆ. ಇದು ಮುಂಚೆ 2-3 ವೀಡಿಯೋಗಳು ಹಾಕಿದ್ವಿ, 4 ಇಂಚು ಬಂದಿದೆ, 5 ಇಂಚು ಬಂದಿದೆ, ಡ್ರಿಲ್ ಮಾಡೋಕ್ಕಾಗಿಲ್ಲ. ಅದೇ ಥರನೇ ಇದನ್ನು ಚೆಕ್ ಮಾಡ್ತೀವಿ. ಒಂದು ಬಂದು ಮನೆ ಇದು, ಇನ್ನೊಂದು ಜಮೀನು ಕೋಲಾರ್ನಲ್ಲಿ ಚೆಕ್ ಮಾಡಿ ಚೆನ್ನಾಗಿ ನೀರು ಬಂದಿದೆ. ಇದು ಲೋಕಲ್ನಲ್ಲಿ ಜಕ್ಕೂರ್ನಲ್ಲಿ ಚೆಕ್ ಮಾಡಿ ಚೆನ್ನಾಗಿ ನೀರು ಬಂದಿದೆ. ಇದು ಏನೋ ಅವರು ರೋಣಾನೋ ನನ್ನ ರೋಣಾನೋ ನನ್ನ ಟೈಮು. ಪಾರ್ಟಿ ಮಾತಾಡಿ ತುಂಬ ಬೇಜಾರಾಕೊಂಡಿದ್ದಾರೆ, ಖಂಡಿತ ಬೇಜಾರಿರುತ್ತೆ. ಸರಿನಾ? ನನಗೇನಿದ್ರೆ ಕೇಸಿಂಗ್ ರಿಮೂವ್ ಮಾಡೋದು ಬೇಡ ಅಂತ ಅವ್ರಿಗೆ ಹೇಳಿದ್ದೀವಿ, 1020 ಸ್ಟಾಪ್ ಮಾಡಿದ ಹೇಳಿದ್ದೀವಿ. ಅವ್ರು ಯಾಕೆ 1500 ಫೀಟ್ ಡ್ರಿಲ್ ಮಾಡಬೇಕಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಓಕೆ, ಬೈ ಚಾನ್ಸ್ 1500 ಡ್ರಿಲ್ ಮಾಡಿ ನೀರು ಬಂದುಬಿಟ್ಟದ್ದು ಪರವಾಗಿಲ್ಲ. ನಾನು ಮ್ಯಾಪ್ ಡೌಸಿಂಗ್ ಮಾಡಿದೆ, ನನ್ನ ಲೆಕ್ಕ ಪ್ರಕಾರ 1.5 ಇಂಚು ನೀರು ಅದನ್ನಲ್ಲಿ ಐತೆ. 3 ಗ್ಯಾಪ್ನಲ್ಲಿ 1/2 ಇಂಚು ನೀರು ಇದ್ದರು, 1.5 ಇಂಚು ನಾವು ಹೇಳಿದ 1.5 ಇಂಚು ಬರೋದು ಜಾಸ್ತಿ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ಸರಿನಾ? ಅವ್ರು ಏನೋ ಅವ್ರ ಟೈಮು ನನ್ನ ಟೈಮು. ಸರಿನಾ? ನಾನು ಬಂದು ಸಕ್ಸಸ್ ವೀಡಿಯೋಗಳು ಹಾಕಿದ್ವಿ, ಈ ವೀಡಿಯೋನೂ ಹಾಕ್ತಾ ಇದ್ವಿ. ದಯವಿಟ್ಟು ಕೇಸಿಂಗ್ ರಿಮೂವ್ ಮಾಡೋಕ್ಕೆ ಹೋಗ್ಬೇಡ. ಸ್ವಲ್ಪ ಈರೋ ವೆಟ್ಟಿ ಕಟ್ಟಿಂಗ್ ಬಂದರೆ ಬ್ಲಾಸ್ಟಿಂಗ್ ಮಾಡಿ ನೀರು ಅದರಿಂದ ಪಿಕಪ್ ಮಾಡಿ ತಗೊಳ್ಬೋದು. ಸರಿನಾ? ಈ ವಿಡಿಯೋ ನೋಡೋರು ಬೇರೆಯವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ತುಂಬ ಬೇಜಾರಾಗತ್ತೆ. ನಾನು ಸಾರಿ ಅಂತ ಹೇಳಿದ್ರೆ ಸರಿಯಾಗಲ್ಲ, ನಾನು ಅವ್ರಿಗೆ ಹೇಳಿದ್ವಿ, ಬೇರೆ ಏನೋ ಪಾಯಿಂಟ್ ಇದ್ದರೆ ಹೇಳಿ ಸರ್, ನಾನು ಬಂದು ಹೆಲ್ಪ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹೇಳ್ತೀವಿ ಅಂತ ಹೇಳಿದ್ವಿ. ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇದೇ ಸರಕ್ಕೆ ಮಾಡಿ ಸರ್, ಸಮಾಧಾನ ಸರಿ ಸರ್. ಕಟ್ಟಿ ನಾವು ತೊಗೊಂಡ್ಬಂದ್ವಿ.